ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 174. ಆದರೆ ಈಗ ಈ ದೃಷ್ಟಿಕೋನಗಳ ವ್ಯತ್ಯಾಸಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ಪ್ರೀತಿಯ ಪ್ರವಾದಿ ದಾನಿಯೇಲನಿಗೆ ದರ್ಶನದಲ್ಲಿ ಚಿತ್ರಿಸಲ್ಪಟ್ಟಂತೆ ದೇವರ ದೃಷ್ಟಿಕೋನದಿಂದ ಮತ್ತು ಆತನೊಂದಿಗೆ ಸಾಮರಸ್ಯದಿಂದ ಇರುವ ಭೂಲೋಕದ ಅದೇ 4 ವಿಶ್ವ ಚಕ್ರಾಧಿಪತ್ಯಗಳನ್ನು ನೋಡೋಣ. ನಮಗೆ ಈ ರಾಜ್ಯಗಳು ಅಗೌರವವಾದ ಮತ್ತು ಮೃಗೀಯ ಲಕ್ಷಣದಲ್ಲಿ ಕಂಡುಬರುವುದಾದರೂ, ಹಾಗಾಗಿ ಆತನಿಗೆ ಈ 4 ಚಕ್ರಾಧಿಪತ್ಯಗಳು 4 ಮಹಾ ಮತ್ತು ಅತಿ ಹಸಿದ ಕ್ರೂರ ಮೃಗಗಳಾಗಿ ತೋರಿಸಲ್ಪಟ್ಟವು. ಮತ್ತು ಆತನ ದೃಷ್ಟಿಗೆ ಬರಲಿರುವ ದೇವರ ರಾಜ್ಯವು ಕಲ್ಲು ಪ್ರಮಾಣದಲ್ಲಿ ನೆಪ್ಕುದ್ನೇಚರ್ನು ನೋಡಿದಕ್ಕಿಂತ ಭವ್ಯವಾಗಿದ್ದವು. ದಾನಿಯೇಲನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ಆಹಾ, ಇನ್ನೊಂದು ಮೃಗ ಎರಡನೆಯದು, ಅದು ಕರಡಿ ಆಗಿತ್ತು. ಈಗ ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದು ಭಯಂಕರ ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲಿನಿಂದ ತುಳಿಯುತ್ತಾ ಇತ್ತು. ಅದು ಮಿಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ದಾನಿಯೇಲ 7:2-7 ವಚನ ಎಂದು ವಿವರಿಸುತ್ತಾನೆ. ಮೊದಲ 3 ಮೃಗಗಳಿಗೆ ಸಂಬಂಧಿಸಿದ ವಿಚಾರಣೆಗಳು ಬಾಬೇಲ್ ಎಂಬ ಸಿಂಹ, ಮೆಡೋಪರ್ಷಿ ಎಂಬ ಕರಡಿ, ಗ್ರೀಕ್ ಎಂಬ ಚಿರತೆ, ಅವುಗಳ ತಲೆಗಳು, ಕಾಲುಗಳು, ರೆಕ್ಕೆಗಳು ಮುಂತಾದವುಗಳು, ಇವುಗಳೆಲ್ಲವೂ ಸಾಂಕೇತಿಕವಾದವುಗಳು. ನಮ್ಮ ಪ್ರಸ್ತುತ ಪರೀಕ್ಷೆಗೆ ಅವು ಕಡಿಮೆ ಪ್ರಾಮುಖ್ಯತೆ ಉಳ್ಳವುಗಳಾದ ಕಾರಣ ನಾವು 4ನೆಯ ಮೃಗವಾದ ರೋಮಿನ ವಿವರಗಳಿಗೆ ಸಾಗುತ್ತೇವೆ. 4ನೆಯ ಮೃಗವಾದ ರೋಮಿನ ಬಗ್ಗೆ ದಾನಿಯೇಲನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತ್ತು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದು ಭಯಂಕರ ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲಿನಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ದಾನಿಯೇಲ 7:7-8 ವಚನ ಎಂದು ವಿವರಿಸುತ್ತಾನೆ. ಇಲ್ಲಿ ರೋಮನ ಚಕ್ರಾಧಿಪತ್ಯವನ್ನು ತೋರಿಸಲಾಗಿದೆ. 10 ಕೊಂಬುಗಳಲ್ಲಿ ಅದರ ಅಧಿಕಾರದ ವಿಭಜನೆಯನ್ನು ತೋರಿಸಲಾಗಿದೆ. ಕೊಂಬು ಅಧಿಕಾರದ ಚಿಹ್ನೆಯಾಗಿದೆ. ಇವುಗಳು ಮಧ್ಯದಿಂದ ಚಿಗುರಿ ಬಂದ ಚಿಕ್ಕ ಕೊಂಬು. ಅವುಗಳಲ್ಲಿನ 3ರ ಶಕ್ತಿಯನ್ನು ತನ್ನ ಸ್ವಂತಕ್ಕೆ ಬಳಸಿಕೊಂಡು ಇತರರೊಂದಿಗೆ ಆಳ್ವಿಕೆ ಮಾಡುತ್ತಾ ರೋಮಿನ ಸಭೆಯ ಸಣ್ಣ ಪ್ರಾರಂಭದಿಂದ ಕ್ರಮೇಣವಾಗಿ ಅಧಿಕಾರಕ್ಕೇರಿದ್ದನ್ನು ಪೋಪನ ಅಧಿಕಾರ ಅಥವಾ ಕೊಂಬನ್ನು ಪ್ರತಿನಿಧಿಸುತ್ತದೆ. ಅದು ಪ್ರಭಾವದಿಂದ ಹೆಚ್ಚಿಕೊಂಡಾಗ 3 ಭಾಗಗಳನ್ನು, ಕೊಂಬುಗಳನ್ನು ಅಥವಾ ರೋಮ್ ಚಕ್ರಾಧಿಪತ್ಯದ ಅಧಿಕಾರಗಳನ್ನು ಹೆರುಲಿ, ಪೂರ್ವ ಎಕ್ಸ್ಕ್ರೇಟ್ ಮತ್ತು ಅಸ್ಟ್ರೋಗೋತ್ಸ್ ಕಿತ್ತು ತಾನು ನಾಗರಿಕ ಶಕ್ತಿಯಾಗಿ ಸ್ಥಾಪಿತಗೊಳ್ಳಲು ಮಾರ್ಗ ಮಾಡಿಕೊಂಡಿತು. ಈ ಕೊನೆಯ ವಿಶೇಷವಾದ ಗಮನಾರ್ಹವಾದ ಕೊಂಬು ಪೋಪನ ಆಧಿಪತ್ಯವು ಅದರ ಕಣ್ಣುಗಳು ಬುದ್ಧಿವಂತಿಕೆಯು ಮತ್ತು ಬಾಯಿಯು ಅದರ ನುಡಿಯುವಿಕೆಯ ಮತ್ತು ಹಕ್ಕೇಳಿಕೆ ಮುಂತಾದವುಗಳಿಗೂ ಪ್ರತಿನಿಧಿಸುತ್ತವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.